ಇಷ್ಟು ದಿನ ಇಷ್ಟು ವರ್ಷ ನಾನು ನನಗೆ ಗೊತ್ತಿಲ್ಲ ಎಷ್ಟು ವಯಸ್ಸು ಅಂತ, 18, 19, 20 ವಯಸ್ಸು ಇರಬೇಕನ್ನ ಗೊತ್ತಿಲ್ಲ ನನಗೆ. ಆಗ ನಾನು ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡೋಕ್ಕೆ, ಯಾವುದೋ ಮೈದಾನ ಅದು ಈದ್ಗಾ ಮೈದಾನ, ಹಾಂ ಈದ್ಗಾ ಮೈದಾನ, ನಾನು ಬೆಂಗಳೂರಿಂದ ನಾನು ಯಡಿಯೂರಪ್ಪನ ಕರ್ಕೊಂಡು ನಾನು ನನ್ನ ತಮ್ಮ ರವಿ ಇಲ್ಲಿಂದ ಕಾರಲ್ಲಿ ಹೋಗಿ ರಾತ್ರಿ ಕಾವಲಿದ್ದು ಮಲಗಿದ್ದು ಯಾವುದೋ ತೋಟದಲ್ಲಿ ಬೆಳಗ್ಗೆ ಹೋಗಿ ಮಾಡಿದ್ರು, ಹೋರಾಟ ಮಾಡಿದ್ರಿ. ಆ ಹೋರಾಟದಲ್ಲಿ ಏನು ನನಗೇನು ಜಗದೀಶ್ ಶೆಟ್ಟರ್ ಏನು ಕಾಣಿಸಿಲ್ಲ, ಅವಾಗೂ ಕಾಣಿಸಿಲ್ಲ. ಯಾವಾಗ ಯಾವಾಗ ಅಧಿಕಾರ ಬರ್ತಾಯ್ತೋ ಕರೆಕ್ಟ್ ಟೈಮ್ಗೆ ಅವ್ರು ಬರ್ತಾರೆ. ಹಾಂ ಯಾವಾಗ ನನಗೂ ಗೊತ್ತಿದೆ, ಅವತ್ತು ಬಿ ಶಿವಪ್ಪನವ್ರ ಆಯ್ಕೆ ಸಂದರ್ಭ ಬಂದಾಗ ಕೂಡ ಅವತ್ತು ಜಗದೀಶ್ ಶೆಟ್ಟರ್ ಹೆಸರೇ ಇರಲಿಲ್ಲ. ಆಯ್ಕೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಬಂದರು, ಅವತ್ತು ಅಪೋಸಿಷನ್ ಲೀಡರ್ ಆಗೋದ್ರು. ಆಯ್ಕೆ ಮಾಡೋ ಟೈಮಲ್ಲಿ ಬಂದರು ಅಧ್ಯಕ್ಷರಾಗೋದ್ರು. ಆಯ್ಕೆ ಮಾಡೋ ಟೈಮಲ್ಲಿ ಬಂದರು ಮುಖ್ಯಮಂತ್ರಿಗಳಾಗೋದ್ರು. ಟೈಮ್ ಕರೆಕ್ಟಾಗಿ ಬಂದು ಊಟದ ಟೈಮ್ ಕರೆಕ್ಟಾಗಿ ಬಂದು ಊಟ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಅವ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಅನ್ಸುತ್ತೆ. ಅಲ್ಲ ಎಲೆ ಹಾಕಿ ಊಟದ ಟೈಮ್ ಕರೆಕ್ಟಾಗಿ ಬಂದು ಪಂಕ್ತಿಯಲ್ಲಿ ಕೂತ್ಕೊಂತಾರೆ. ಇಲ್ಲಿ ಇಲ್ಲ, ಈಗ ಅಡುಗೆ ಇಲ್ಲ, ಇಲ್ಲಿ ನಮ್ಮಲ್ಲಿ ಏನೂ ಇಲ್ಲ, ಈಗ ಅದಕ್ಕೆ ಹೋಗಿದ್ದಾರೆ ಅಷ್ಟೇ.